ಸ್ವಾಗತ. ಡಿಕೆ ಸಹೋದರರ ವಿರುದ್ಧ ಮತ್ತೆ ಎಚ್ಡಿಕೆ ಗುಡುಕ್ತಾ ಇದ್ದಾರೆ. ಮಧ್ಯರಾತ್ರಿ ನಮ್ಮ ಪಕ್ಷದವರ ಕಾಲಿಗೆ ಬೀಳೋದು ಯಾಕೆ, ಕಾಂಗ್ರೆಸ್ನವರಿಗೆ ಸೋಲಿನ ಭೀತಿ ಎದುರಾಗಿದೆ ಅಂತ ಗುಡುಗಿದ್ದಾರೆ. ಮಧ್ಯರಾತ್ರಿ ಜೆಡಿಎಸ್ ಮುಖಂಡರಿಗೆ ಗಾಳ ಹಾಕ್ತಿದ್ದಾರೆ. ಯಾಕೆ ಮಧ್ಯರಾತ್ರಿ ಕಾಲಿಗೆ ಬೀಳ್ತಾ ಇದ್ದಾರೆ? ಸೋಲುವ ಭೀತಿ ಎದುರಾಗಿದೆ ಕಾಂಗ್ರೆಸ್ಗೆ, ಅದು ಗೊತ್ತಾಗ್ತಾ ಇದೆ ಅಂತ ರಾಮನಗರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಡಿಕೆ ಸಹೋದರರ ವಿರುದ್ಧ ಮತ್ತೊಮ್ಮೆ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ, ಮತ್ತೊಮ್ಮೆ ಗುಡುಕ್ತಾ ಇದ್ದಾರೆ. ಕಾಂಗ್ರೆಸ್ನವರಿಗೆ ಸೋಲುವ ಭೀತಿ ಎದುರಾಗಿದೆ, ಸೋಲ್ತೀವಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅವರಿಗೆ. ಇನ್ನೇನು ಮಾಡೋಕ್ಕಾಗಲ್ಲ, ಆಪರೇಷನ್ ಮಾಡ್ಬೇಕು, ಅದೊಂದೇ ಇರೋದು. ಸೊ ಮಧ್ಯರಾತ್ರಿ ಹೋಗ್ತಾರೆ, ಮುಖಂಡರನ್ನ ಭೇಟಿ ಆಗ್ತಾರೆ, ಕಾಲಿಗೆ ಬೀಳ್ತಾರೆ ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದರಿಂದ ಇಲ್ಲಿ ಅವರಿಗೆ ಮುಂದಿನ ಫಲಿತಾಂಶ ಏನು ಅಂತಕ್ಕಂಥದ್ದು ಈಗಾಗಲೇ ಅರಿವಾಗಿದೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಈ ಪಾಪದ ಹಣ ಇದೆಯಲ್ಲ, ಅದರಿಂದ ಜನಗಳನ್ನ ನಾವು ನಿರಂತರ ಕೊಂಡೋಗಬಹುದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಹಣದಿಂದ ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆ ಇರ್ಬೋದು, ಬೆಂಗಳೂರಿನ ಮೂರು ಸಿಟಿ ವೋಟರ್ ಸೇರಿದ್ದಾರೆ ವಿಧಾನಸಭಾ ಕ್ಷೇತ್ರದವರು, ಅವರನ್ನ ಇವರು ಕೊಂಡ್ಕೊಳ್ಳಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಿರ್ಮಿಸಿ ಮನೆ ಭಾಗ ಅವ್ರಿಗೆ ಖಾಲಿ ಬೇಕು ಕರ್ಕೊಳ್ತಕ್ಕಂಥ ಅವಶ್ಯಕತೆ ಏನಿತ್ತು. ಅದರಿಂದ ಇಲ್ಲಿ ಅವರಿಗೆ ಮುಂದಿನ ಫಲಿತಾಂಶ ಏನು ಅಂತಕ್ಕಂಥದ್ದು ಈಗಾಗಲೇ ಅರಿವಾಗಿದೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಈ ಪಾಪದ ಹಣ ಇದೆಯಲ್ಲ, ಅದರಿಂದ ಜನಗಳನ್ನ ನಾವು ನಿರಂತರ ಕೊಂಡೋಗಬಹುದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಹಣದಿಂದ ಚುನಾವಣೆ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಮ್ಮ ರಾಮನಗರ ಜಿಲ್ಲೆ ಇರ್ಬೋದು, ಬೆಂಗಳೂರಿನ ಮೂರು ಸಿಟಿ ವೋಟರ್ ಸೇರಿದ್ದಾರೆ ವಿಧಾನಸಭಾ ಕ್ಷೇತ್ರದವರು, ಅವರನ್ನ ಇವರು ಕೊಂಡ್ಕೊಳ್ಳಿ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ಇಲ್ಲ. ಅಶೋಕ್ ಅವ್ರನ್ನ ಉಸ್ತುವಾರಿ ಅಂತ ಏನು ಮಾಡಿರಲಿಲ್ಲ, ಅವರು ಸ್ಟೇಟ್ ಈಗ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರು ಇಡೀ ರಾಜ್ಯ ಸುತ್ತಬೇಕಾಗ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ. ಉಸ್ತುವಾರಿಯನ್ನ ನಾನೇ ಇವತ್ತು ಯಾರು ಇಲ್ಲೇ ಇರ್ತಕ್ಕಂಥದ್ದು ಏನಿದೆ ಆ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ ಅವರಿಗೆ ಉಸ್ತುವಾರಿ ಕೊಟ್ಟಂತ ಮದುವೆ ಮಾಡಿದ್ದಾರೆ. ಉಸ್ತುವಾರಿನೂ ಅವರಿನ್ನೂ ಅಪ್ಚೀರೆ ಮಾಡಿಲ್ಲ, ಅಶ್ವಥ್ ನಾರಾಯಣ ಮೈಸೂರಿನ ಉಸ್ತುವಾರಿ ಆಗಿದ್ದಾರೆ. ಮೈಸೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಯದುವೀರವ್ರನ್ನ ಗೆಲ್ಲಿಸ್ತಕ್ಕಂಥದಕ್ಕೆ ಎಲ್ಲರೂ ಒಟ್ಟಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ. ಅಶ್ವಥ್ ನಾರಾಯಣ ಅವಶ್ಯಕತೆ ಅದು ಬರೋದಿಲ್ಲ, ಇಲ್ಲಿಗೆ ಅವಶ್ಯಕತೆ ಇದೆ ಬೆಂಗಳೂರು ಗ್ರಾಮಾಂತರಕ್ಕೆ, ನಮ್ಮ ಬೆಂಗಳೂರು ರೂರಲ್ ಕಾನ್ಸ್ಟಿಟ್ಯೂನ್ಸಿಗೆ ಅವ್ರಿಗೆ ಇಲ್ಲಿಗೆ ಜವಾಬ್ದಾರಿ ಕೂಡ ಇದೆ ಅಂತಕ್ಕಂಥ ನಾನೇ. ಒಟ್ಟಾರೆ ರಾಮನಗರದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಮತ್ತೊಮ್ಮೆ ಡಿಕೆ ಬ್ರದರ್ಸ್ ವಿರುದ್ಧ ಹರಿಹಾಯ್ದಿದ್ದಾರೆ, ಗುಡುಗಿದ್ದಾರೆ. ನೋಡೋಣ ಇದಕ್ಕೆ ಡಿಕೆ ಬ್ರದರ್ಸ್ ಏನ್ ಹೇಳ್ತಾರೆ ಅನ್ನುವಂತ ವಿಚಾರವನ್ನ. ಇನ್ನ ಚುನಾವಣೆ ಹೊತ್ತಲೆ ಕಾಂಗ್ರೆಸ್ನ ಆಪರೇಷನ್ ಹಸ್ತ ಜೋರಾಗಿದೆ. ಬೆಂಗಳೂರಿನಲ್ಲಿ ಈಗ ಮತ್ತೊಮ್ಮೆ ಆಪರೇಷನ್ಗೆ ಇಳಿದಿದ್ದಾರೆ ಕಾಂಗ್ರೆಸ್. ಚುನಾವಣೆಯ ಹೊತ್ತಲ್ಲೇ ಹೆಚ್ಚಾಗಿದೆ ಆಪರೇಷನ್ ಹಸ್ತ. ಬೆಂಗಳೂರಿನ ಕಾಂಗ್ರೆಸ್ನಿಂದಲೇ ಶುರುವಾಗಿದೆ, ಬಿಜೆಪಿ ನಾಯಕರಿಗೆ ಗಾಳ ಹಾಕ್ತಿದ್ದಾರಂತೆ ಡಿಕೆ ಶಿವಕುಮಾರ್. ಒಬ್ಬೊಬ್ಬರನ್ನೇ ಕಾಂಗ್ರೆಸ್ಗೆ ಸೆಳೀತಾ ಇದ್ದಾರೆ. ಬಿಜೆಪಿ ಎಂಎಲ್ಸಿ ಕೆಪಿ ನಂಜುಂಡಿ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಬೆಳ್ಳಂಬೆಳಗ್ಗೆ ಬಿಜೆಪಿ ಎಂಎಲ್ಸಿ ಮನೆಗೆ ಭೇಟಿಯನ್ನ ಕೊಟ್ಟಿರೋದು. ಆಪರೇಷನ್ ಹಸ್ತ ಮುಂದುವರಿತಾ ಇದೆ. ಚುನಾವಣೆಯ ಹೊತ್ತಲ್ಲೇ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ನ ಆಪರೇಷನ್ ಹಸ್ತ ಜೋರಾಗಿದೆ. ಇದೀಗ ಮತ್ತೊಮ್ಮೆ ಆಪರೇಷನ್ ಹಸ್ತವನ್ನ ಮಾಡ್ತಾ ಇದ್ದಾರೆ ಅಂತ.
ಸೊ ನೋಡೋಣ ಆಪರೇಷನ್ ಹಸ್ತದಲ್ಲಿ ನಿಜಕ್ಕೂ ಕೆಪಿ ನಂಜುಂಡಿ ಅವರು ಒಳಗಾಗ್ತಾರಾ ಏನು ಎತ್ತ.